ಹಲೋ ಎಲ್ರಿಗೂ, ಸುಮುಖ ಇ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇವತ್ತು ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು ಎಂ ಸಿ ಕ್ಯೂಸ್ 13 ಅಕ್ಟೋಬರ್ಗೆ ಸಂಬಂಧಿಸಿದಾಗಿ. ಆ್ಯಂಡ್ ಆಲ್ ಆಫ್ ಯು ದೋಸ್ ಯು ವಾಂಟ್ ದ ಪಿ ಪಿ ಟಿ ನೋಟ್ಸ್ ಪರ್ಟೇನಿಂಗ್ ಟು ದಿಸ್ ಸೆಷನ್, ಯು ಆಲ್ ಕ್ಯಾನ್ ಕೈಂಡ್ಲಿ ಹ್ಯಾವ್ ಅನ್ ಆಕ್ಸೆಸ್ ಟು ಆರ್ ಬ್ಲಾಗ್ ಸ್ಪಾಟ್ ಆ್ಯಂಡ್ ಆಲ್ಸೋ ಟು ಆರ್ ಟೆಲಿಗ್ರಾಮ್ ಚಾನಲ್ ವಿಚ್ ಈಸ್ ಮೆನ್ಷನ್ಡ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಇವತ್ತಿನ ವಿಶೇಷತೆ ಏನು ಅಂತ ಹೇಳಿದರೆ, ನಂಗೆ ಗೊತ್ತಿರುವ ಹಾಗೆ ಸರಿ ಸುಮಾರು 10 ಪ್ರಶ್ನೆಗಳು ಇವತ್ತಿನ ಸೆಷನ್ ಒಳಗೊಂಡಿದೆ. ಆ್ಯಂಡ್ ದೇರ್ ಆರ್ ವೆರಿ ಇಂಪಾರ್ಟೆಂಟ್ ಇಶ್ಯೂಸ್, ತುಂಬಾ ಇಂಪಾರ್ಟೆಂಟ್ ಇಶ್ಯೂಸ್, ಅದು ಕೂಡ ಹ್ಯಾಂಡ್ ಪಿಕ್ ಮಾಡಿರುವಂಥ ಇಶ್ಯೂಸ್. ನಿಮ್ಗೆ ಗೊತ್ತಿರುವ ಹಾಗೆ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ವಿಜಯ ಕರ್ನಾಟಕ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ಸೊ ನಮ್ಮ ತಂಡ ಇದಕ್ಕೆ ಸಂಬಂಧಿಸಿದ ಹಾಗೆ ಪರೀಕ್ಷಾ ದೃಷ್ಟಿಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಾನು ಈ ಮೂಲಕ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಸೊ ಹಾಗೂ ಇವತ್ತಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಗೋರ್ಖಾಲ್ಯಾಂಡ್ ಬಗ್ಗೆ. ಸೊ ಗೋರ್ಖಾಲ್ಯಾಂಡ್ ಇಶ್ಯೂ ಅಂತ ಹೇಳುವಂಥದ್ದು ಈಗ ತುಂಬಾ ಬರ್ನಿಂಗ್ ಇಶ್ಯೂ ಅದು. ಸೊ ಇದನ್ನು ನಿಮಗೆ ಸಿಂಪಲ್ ಆಗಿ ಕಾನ್ಸೆಪ್ಟ್ ಮ್ಯಾಪಿಂಗ್ನ ಮೂಲಕ ತುಂಬಾ ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಓಕೆ, ಸೊ ಇಷ್ಟು ಹೇಳ್ತಾ ವಿ ಶಾಲ್ ಸ್ಟಾರ್ಟ್ ಆ ಸೆಷನ್. ಈಗ ಮೊದಲನೇ ಪ್ರಶ್ನೆ ಹೇಗಿದೆ, 2 ರಿಂದ 18 ವರ್ಷ ವಯಸ್ಸಿನವರಿಗೆ ಯಾವ ಕೋವಿಡ್ ಲಸಿಕೆಯನ್ನು ತುರ್ತು ಬಳಕೆಗೆ ಶಿಫಾರಸು ಮಾಡಲಾಗಿದೆ? ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ, ಭಾರತ್ ಬಯೋಟೆಕ್ ವ್ಯಾಕ್ಸಿನ್ 152 ಅಂತ ಹೇಳುವಂಥ ಈ ಒಂದು ಲಸಿಕೆ. ಸೊ ಇದೊಂದು ಬಹಳಷ್ಟು ಖುಷಿಯ ವಿಚಾರ. ಸೊ ಭಾರತ್ ಬಯೋಟೆಕ್ ಅಂತ ಹೇಳುವಾಗ COVID-19 ದೇಶೀಯ ಲಸಿಕೆಗೆ ಸಂಬಂಧಿಸಿದಾಗೆ ಕೂಡ ಇದು ಭಾರತದ ಪ್ರಪ್ರಥಮ ಲಸಿಕೆ ಅಂತ ಹೇಳ್ಪಟ್ಟಿದೆ. ಅದಲ್ಲದೆ ಇತ್ತೀಚೆಗೆ ಅದು ಕೋವ್ಯಾಕ್ಸಿನ್, ಭಾರತ್ ಬಯೋಟೆಕ್ ವ್ಯಾಕ್ಸಿನ್ 152 ಅಂತ ಹೇಳುವಂತ ಒಂದು ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ. ಹಾಗೂ ಈ ಲಸಿಕೆಯ ವಿಶೇಷತೆ ಅಂತ ಹೇಳಿದ್ರೆ, ಇದು 2 ರಿಂದ 18 ವರ್ಷದ ವಯಸ್ಸಿನವರಿಗೆ ತುರ್ತು ಚಿಕಿತ್ಸೆ ಅಥವಾ ಲಸಿಕೆ ರೂಪದಲ್ಲಿ ಕೊಡುವ ನಿಟ್ಟಿನಲ್ಲಿ ತುರ್ತು ಚಿಕಿತ್ಸೆಗೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯ ವಿಷಯ ತಜ್ಞರು ಕೂಡ ಇದನ್ನು ಶಿಫಾರಸು ಮಾಡಿದೆ. ಸೊ ಭಾರತ್ ಬಯೋಟೆಕ್ ಹೇಳ್ತಾ ಇದೆ, ಇಟ್ ಹಸ್ ಸಬ್ಮಿಟೆಡ್ ಇಟ್ಸ್ ರೆಕಮೆಂಡೇಶನ್ ಟು ದ DCGI ಅಂತ ಹೇಳಿಬಿಟ್ಟು. ಓಕೆ, ಸೊ ಒಂದು ವೇಳೆ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಖಂಡಿತವಾಗಿ ಇದು ಫಸ್ಟ್ COVID-19 ವ್ಯಾಕ್ಸಿನ್ ಆಗ್ತಿದೆ. ದಟ್ ಈಸ್ ಗ್ಲೋಬಲಿ ಯೂಸ್ಡ್ ಫಾರ್ ವ್ಯಾಕ್ಸಿನೇಟಿಂಗ್ ಚಿಲ್ಡ್ರನ್ ಆಸ್ ಯಂಗ್ ಎಸ್ 2 ಇಯರ್ಸ್. ಸೊ ಇಡೀ ಜಾಗತಿಕವಾಗಿ ಪ್ರಪ್ರಥಮವಾದ ಲಸಿಕೆ ಅಂತ ಈ ಒಂದು ಲಸಿಕೆ ಅನ್ಸ್ಕೊಳ್ತದೆ. 2 ವರ್ಷಕ್ಕೆ ಸರಿಸಮಾನ ಅಂದ್ರೆ ಅಷ್ಟು ಸಣ್ಣ ಮಕ್ಕಳಿಗೂ ಕೂಡ ಕೊಡುವಂತ ಒಂದು ಸೇಫ್ ಲಸಿಕೆ ಅಂತ ಹೇಳುವಂತ ಒಂದು ಇಟ್ ವಿಲ್ ಬಿ ಗ್ಲೋಬಲಿ ರೆಕಗ್ನೈಸ್ಡ್. ಈಗ 2ನೇ ಪ್ರಶ್ನೆ, ನವೀಕರಿಸಬಹುದಾದ ಇಂಧನ ಮೂಲಗಳು ಮತ್ತು ಇಂಧನ ಸಂಗ್ರಹಣೆಯ ಸಂಶೋಧನೆಗಾಗಿ ಅಂತಾರಾಷ್ಟ್ರೀಯ ಎನಿ ಪ್ರಶಸ್ತಿ 2020 ಯಾರು ಪಡೆದಿದ್ದಾರೆ? ಅನದ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ಇವರು ನನ್ ಅದರ್ ದ್ಯಾನ್ ಭಾರತ್ ರತ್ನ CNR Rao. ಸೊ ಇತ್ತೀಚೆಗೆ ಇದು ಹಿಂದೂ ಅಲ್ಲಿ ಬಂದಿತ್ತು. ನಮ್ಮ ಪ್ರಧಾನಮಂತ್ರಿಯವರು CNR Rao ಅವರಿಗೆ ಕಾಂಗ್ರ್ಯಾಚುಲೇಷನ್ ಅಥವಾ ಶುಭ ಹಾರೈಕೆಗಳನ್ನು ಅವರು ಕೋರಿರುವಂಥದ್ದು. ಅದೇ ರೀತಿ ನಮ್ಮ ಭಾರತ ರತ್ನ ಪ್ರೊಫೆಸರ್ CN Rao ಇದ್ದಾರಲ್ಲ, ಇವರಿಗೆ ನವೀಕರಿಸಬಹುದಾದ ಇಂಧನ ಮೂಲಗಳು ಮತ್ತು ಶಕ್ತಿ ಸಂಗ್ರಹಣೆಯ ಸಂಶೋಧನೆಯ ಮೇರೆಗೆ ಅಂತಾರಾಷ್ಟ್ರೀಯ ಎನಿ ಪ್ರಶಸ್ತಿ 2020 ಅವರು ಪಡೆದಿದ್ದಾರೆ. ಸೊ ಇದಕ್ಕೆ ಈ ಪ್ರಶಸ್ತಿಗೆ ಎನಿ ಪ್ರಶಸ್ತಿಗೆ ಎನರ್ಜಿ ಫ್ರಾಂಟಿಯರ್ ಅವಾರ್ಡ್ ಅಂತ ಕೂಡ ಇನ್ನೊಂದು ಹೆಸರಿದೆ. ಹಾಗೂ ಇದು ಶಕ್ತಿ ಸಂಶೋಧನೆ, ಶಕ್ತಿ ಕ್ಷೇತ್ರದಲ್ಲಿ ಸಂಶೋಧನೆಯಲ್ಲಿ ಸಿಗುವಂತ ಒಂದು ಪ್ರಶಸ್ತಿಯ ಒಂದು ಇದರಲ್ಲಿ ಅದನ್ನು ನೊಬೆಲ್ ಪ್ರಶಸ್ತಿ ಅಂತ ಕೂಡ ಅದನ್ನು ಪರಿಗಣಿಸ್ತಾರೆ. ದಿಸ್ ಇಸ್ ಕನ್ಸಿಡರ್ಡ್ ಟು ಬಿ ದ ನೊಬೆಲ್ ಪ್ರೈಸ್ ಇನ್ ಎನರ್ಜಿ ರಿಸರ್ಚ್. ಸೊ ಎನಿ ಪ್ರಶಸ್ತಿಯ ಬಗ್ಗೆ ಒಂದು ಸಣ್ಣ ಪಕ್ಷಿ ನೋಟ. ಸೊ ಎನಿ ಪ್ರಶಸ್ತಿಯನ್ನು ಇಟಾಲಿಯನ್ ಆಧಾರಿತ ತೈಲ ಮತ್ತು ಅನಿಲ ಕಂಪನಿ ಎನಿ ಎಂಬ ಅಂತ ಹೇಳುವಂತಹ ಈ ಕಂಪನಿಯು ಶಕ್ತಿಯ ಸಮರ್ಥನೀಯ ಬಳಕೆಯನ್ನು ಉತ್ತೇಜಿಸಲು ಮತ್ತು ಪರಿಸರ ಸಂಶೋಧನೆಯನ್ನು ಉತ್ತೇಜಿಸಲು ಇದನ್ನು ನೀಡಲಾಗುತ್ತದೆ. ಹಾಗೆ ಇದು ಹಸಿರು ಮತ್ತು ಸುಸ್ಥಿರ ಇಂಧನ ಸಂಪನ್ಮೂಲಗಳ ಮೇಲೆ ಕೇಂದ್ರೀಕರಿಸುವ ಅಧ್ಯಯನಗಳನ್ನು ಹೆಚ್ಚಿಸುವಂತೆ ಹಾಗೂ ಇದರ ಕುರಿತಾಗಿ ಸಂಶೋಧನೆಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಇದು ಪ್ರಯತ್ನಿಸುತ್ತದೆ. ಹಾಗೂ ಇದನ್ನು ಶಕ್ತಿ ಸಂಶೋಧನೆಯ ಕ್ಷೇತ್ರದಲ್ಲಿ ಇದು ನೊಬೆಲ್ ಪ್ರಶಸ್ತಿ ಅಂತ ಕೂಡ ಇದನ್ನು ಕರೆಯುತ್ತಾರೆ. ಅಂದರೆ ಅಷ್ಟು ಉತ್ಕೃಷ್ಟವಾದಂಥ ಒಂದು ಪ್ರಶಸ್ತಿ ಎನರ್ಜಿ ರಿಸರ್ಚ್ ಕ್ಷೇತ್ರದಲ್ಲಿ ಅಂತ ಹೇಳಿ ನಾವು ಇದನ್ನು ಹೇಳಬಹುದು. ಈಗ ಪ್ರಸ್ತುತ ಕರ್ನಾಟಕ ಸರ್ಕಾರದ ಮಾಹಿತಿಯನ್ನು ಒದಗಿಸುವ ವೆಬ್ ಪೋರ್ಟಲ್ ಮಾಹಿತಿ ಕಡಜದಿಂದ ಎಷ್ಟು ಸೇವೆಗಳನ್ನು ಈಗ ಒದಗಿಸಲಾಗ್ತಾ ಇದೆ? ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಸಿ, 160 ಸೇವೆಗಳನ್ನು ಒದಗಿಸಲಾಗ್ತದೆ.
ಸೊ ಇಲ್ಲಿ ನಾವು ನೋಡ್ಬೋದು ಹಿಂದೂವಲ್ಲಿ ಬಂದಿರುವಂತ ಒಂದು ಮಾಹಿತಿ 160 ಸರ್ವಿಸಸ್ ಕಮಾಂಡರ್ ಮಾಹಿತಿ ಕಣಜ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮಾಹಿತಿ ಕಣಜ ಅಂತ ಹೇಳುವಂತ ಈ ಒಂದು ಪೋರ್ಟಲ್ ಸರ್ಕಾರಿ ಮಾಹಿತಿಯನ್ನು ಒದಗಿಸುವಂತ ಒಂದು ವೆಬ್ ಪೋರ್ಟಲ್ ಆಗಿದ್ದು ಇದರ ವ್ಯಾಪ್ತಿಯಲ್ಲಿ ಈಗ 160 ಸೇವೆಗಳು ಹಾಗೂ 50 ಇಲಾಖೆಗಳನ್ನು ಇದು ಒಳಗೊಂಡಿದೆ. ಆದರೆ ಇದನ್ನು ಕಳೆದ ವರ್ಷ ಪ್ರಾರಂಭ ಮಾಡುವಾಗ ಕೇವಲ 30 ಸೇವೆಗಳು ಮತ್ತು 10 ಇಲಾಖೆಗಳೊಂದಿಗೆ ಇದನ್ನು ಆರಂಭಿಸಲಾಯಿತು. ಸೊ ಬೇಸಿಕಲಿ ಇದರ ಮುಖ್ಯ ಇಂಟೆನ್ಷನ್ ಇಷ್ಟೇ, ಇದರ ಉದ್ದೇಶ, ಈ ಪೋರ್ಟಲ್ನ ಮುಖ್ಯ ಉದ್ದೇಶ ಸಾರ್ವಜನಿಕರಿಗೆ ಮಾಹಿತಿ ನೀಡುವಂತಹ ಸಂದರ್ಭದಲ್ಲಿ ಕಾಗದದ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡುವುದು ಮತ್ತು ಈ ಡಿಜಿಟಲ್ ಸೇವೆಗಳನ್ನು ಪ್ರೋತ್ಸಾಹಿಸುವುದು ಇದರ ಪ್ರಮುಖವಾದಂತಹ ಉದ್ದೇಶ. ನಾಲ್ಕನೇ ಪ್ರಶ್ನೆ, ಸಿಲಿಕೋಸಿಸ್ ರೋಗವು ಯಾವ ವಲಯದ ಕಾರ್ಮಿಕರಲ್ಲಿ ಇದು ವ್ಯಾಪಕವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಗಣಿ ಕೆಲಸಗಾರರು. ಸೊ ಇಲ್ಲಿ ಅನದರ್ ನ್ಯೂಸ್ ಐಟಮ್ ಇನ್ ಹಿಂದೂ, ಡು ನಾಟ್ ಬ್ರೀತ್ ಈಸಿ ಆನ್ ದ ಸಿಲಿಕೋಸಿಸ್ ಪ್ರಿವೆನ್ಷನ್ ಪಾಲಿಸಿ. ಅಂದರೆ ಈ ಸಿಲಿಕೋಸಿಸ್ ಅಂತ ಹೇಳುವಂತಹ ಈ ಒಂದು ರೋಗ ಇದೆ, ಇದು ಹೆಚ್ಚಾಗಿ ಗಣಿಗಾರಿಕಾ ಒಂದು ಕೈಗಾರಿಕೆಗಳಲ್ಲಿ ಹೆಚ್ಚಾಗಿ ಕಾಣುವಂಥದ್ದು ಹಾಗೂ ರಾಜಸ್ಥಾನ ಮಧ್ಯಪ್ರದೇಶದ ಈ ಒಂದು ಗಣಿಗಳಲ್ಲಿ ಕೆಲಸ ಮಾಡುವಂತಹ ನಮ್ಮ ಸಹಾರಿಯಾ ಟ್ರೈಬ್ಸ್ ಇರ್ಬೋದು, ಅಂದರೆ ಈ ಬುಡಕಟ್ಟು ಸಮೂಹ ಇರ್ಬೋದು ಹಾಗೂ ಸಾಮಾನ್ಯ ಜನರಿಗೂ ಕೂಡ ಈ ಒಂದು ಇದರಿಂದ ತುಂಬನೇ ಅದು ಅಂದರೆ ತುಂಬ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ. ಸೊ ಹಾಗಾಗಿ ಈ ಒಂದು ಸಿಲಿಕೋಸಿಸ್ ಅಂದರೆ ಏನು ಅಂತ ಹೇಳಿ ನಾವು ಫಸ್ಟ್ ಆಗಿ ಅರ್ಥ ಮಾಡ್ಕೊಳ್ಳುವ. ಬೇಸಿಕಲಿ ಇದನ್ನು ಆಕ್ಯುಪೇಷನಲ್ ಡಿಸೀಸ್ ಅಂತ ಕೂಡ ಕರೀತಾರೆ. ಅಂದರೆ ಕೈಗಾರಿಕೆಗಳ ಮೂಲಕ ಯಾವಾಗ ನಮಗೆ ಕೆಲವೆಲ್ಲ ರೋಗಗಳು ಅಥವಾ ಯಾವ ಒಂದು ರೋಗಗಳು ಅದು ಹರಡುವುದಲ್ಲ, ರೋಗಗಳು ಬರ್ತವೆ. ಸೊ ಅದನ್ನು ನಾವು ಆಕ್ಯುಪೇಷನಲ್ ಡಿಸೀಸಸ್ ಅಂತ ಹೇಳುವಂಥದ್ದು. ಸೊ ಇದು ಟ್ಯೂಬರ್ಕೊಲಾಸಿಸ್ಗಿಂತ ಬಹಳಷ್ಟು ಡೇಂಜರಸ್ ಅಂತ ಹೇಳಿ ಆರೋಗ್ಯ ಇಲಾಖೆ ಕೂಡ ಅದನ್ನು ಹೇಳಿದೆ. ಸೊ ಸಿಲಿಕೋಸಿಸ್ ಇಸ್ ಒನ್ ಆಫ್ ದ ಪ್ರಿವಲೆಂಟ್ ಆಕ್ಯುಪೇಷನಲ್ ಹೆಲ್ತ್ ಇಲ್ನೆಸಸ್ ಇನ್ ದ ವರ್ಲ್ಡ್. ಸೊ ವಿಶ್ವಾದ್ಯಂತ ಈ ಒಂದು ಸಿಲಿಕೋಸಿಸ್ ಅಂತ ಹೇಳುವಂತ ಈ ಒಂದು ರೋಗವು ಹೆಚ್ಚಾಗಿ ಈ ಒಂದು ಗಣಿಗಾರಿಕಾ ವಲಯಗಳಲ್ಲಿ ಕಾರ್ಮಿಕರಲ್ಲಿ ಇದು ಹೆಚ್ಚಾಗಿ ಕಾಣಬರುವಂಥದ್ದು ಹಾಗೂ ಇಟ್ ಇಸ್ ಅ ಪ್ರೋಗ್ರೆಸಿವ್ ಲಂಗ್ ಡಿಸೀಸ್. ಇದನ್ನು ಎಲ್ಲರೂ ನೆನಪಿಟ್ಕೊಳ್ಬೇಕು, ಪ್ರೋಗ್ರೆಸಿವ್ ಲಂಗ್ ಡಿಸೀಸ್ ಅಂತ ಹೇಳಿದ್ರೆ ಒಂದ್ಸಲ ಈ ಒಂದು ಸಿಲಿಕೋಸಿಸ್ ರೋಗಕ್ಕೆ ಒಬ್ಬ ತುತ್ತಾದ್ರೆ ಅವನಿಗೆ ಮತ್ತದರಿಂದ ಅಂದರೆ ವಾಪಸ್ ಸಾಮಾನ್ಯನಾಗಿ ಬದುಕಲಿಕ್ಕೆ ಅವನಿಗೆ ಸಾಧ್ಯ ಆಗುವುದಿಲ್ಲ. ಅಂದರೆ ಅದು ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ಉಲ್ಬಣಗೊಂಡು ಆನಂತರ ಅದು ಸಾವಿನಲ್ಲಿ ಅದು ಪರ್ಯವಸನಗೊಳ್ಳುವಂಥದ್ದು. ಸೊ ಹಾಗಾಗಿ ಆರೋಗ್ಯ ಇಲಾಖೆಗಳು ಕೂಡ ಇದರ ಬಗ್ಗೆ ತುಂಬನೇ ಒಂದು ನಿಗಾ ವಹಿಸ್ತಾ ಇದೆ ಹಾಗೂ ಬೇಸಿಕ್ ಆಗಿ ಇದು ಒಂದು ರೀತಿ ಶಾರ್ಟ್ನೆಸ್ ಆಫ್ ಬ್ರೆತ್, ಕೆಮ್ಮು, ಆನಂತರ ಜ್ವರ, ಹಾಗೆ ನೀಲಿ ಬಣ್ಣಕ್ಕೆ ಚರ್ಮಗಳು ತಿರುಗುವುದು. ಅಂದರೆ ಇದು ಯಾತಕ್ಕೋಸ್ಕರ ಉಂಟಾಗ್ತದೆ ಅಂತ ಹೇಳಿದರೆ ಈ ಒಂದು ಕಾರ್ಮಿಕ ಅಂದರೆ ಈ ನಮ್ಮ ಗಣಿಗಾರಿಕೆ, ಮರಳು ಗಣಿಗಾರಿಕೆ ಇರ್ಬೋದು ಮತ್ತು ಇತರ ಗಣಿಗಾರಿಕೆಯಲ್ಲಿ ಈ ಹೆಚ್ಚಾಗಿ ಖನಿಜಗಳಲ್ಲಿ ಮತ್ತು ಗಣಿಗಳಲ್ಲಿ ಬರುವಂಥ ಈ ಸೀಲಿಕಾ ಅಂತ ಹೇಳುವಂಥ ಈ ಸಣ್ಣ ಕ್ರಿಸ್ಟಲ್ ಮೆಟೀರಿಯಲ್ ಇದೆಯಲ್ಲ, ಇದು ಗಣಿಗಾರಿಕಾ ಪ್ರಕ್ರಿಯೆಯಲ್ಲಿ ಹೆಚ್ಚಾಗಿ ಅದು ವಾತಾವರಣಕ್ಕೆ ಹಬ್ತದೆ. ಸೊ ಇದು ಗಣಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ತಮ್ಮ ಉಸಿರಿನ ಮೂಲಕ ಅದು ಅವರ ಶ್ವಾಸಕೋಶಗಳಿಗೆ ಹೋಗಿ ಅಲ್ಲಿ ಅವರ ಶ್ವಾಸಕೋಶದ ಮೇಲೆ ಅದು ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಉಂಟು ಮಾಡುವಂಥದ್ದು. ಆಗಲೇ ಇಲ್ಲಿ ಹೇಳಿದಾಗೆ ಇಟ್ ಈಸ್ ಅ ಪ್ರೋಗ್ರೆಸಿವ್ ಲಂಗ್ ಡಿಸೀಸ್. ಒಂದ್ಸಲ ಬಂತು ಅಂತ ಹೇಳಿದ್ರೆ ಗುಣಮುಖರಾಗುವಂಥ ಚಾನ್ಸಸ್ ಇದರಲ್ಲಿ ತುಂಬಾನೇ ಕಡಿಮೆ. ಸೊ ಸಿಲಿಕೋಸಿಸ್ ಅಂತ ಹೇಳಿದ್ರೆ ಈ ಅರ್ಥದಲ್ಲಿ. ಸೊ ಹಾಗಾಗಿ ಸರ್ಕಾರಗಳು ಕೂಡ ಇದನ್ನು ಬಹಳಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದೆ. ಈಗ ದಿಸ್ ಇಸ್ ಅ ಮೈನ್ ಕ್ವೆಶನ್ ಇವತ್ತು, ಇದರ ಬಗ್ಗೆ ಕಾನ್ಸೆಪ್ಟ್ ಮ್ಯಾಪಿಂಗ್ ಮೂಲಕ ಕೂಡ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡುವ. ಯಾರೆಲ್ಲ ಗುರುಕಾಲಯಣ ಆಂದೋಲನದ ಬಗ್ಗೆ ಇಷ್ಟವರೆಗೆ ಕೇಳಿಲ್ಲ, ಡೋಂಟ್ ಫೀಲ್ ಬ್ಯಾಡ್. ಡೆಫಿನೆಟ್ಲಿ ಇದನ್ನು ಇವತ್ತಿನ ಸೆಷನ್ ಆಗೋದ್ರೊಳಗೆ ಇದರ ಬಗ್ಗೆ ನಿಮಗೆ ಅಟ್ಲೀಸ್ಟ್ 60-70% ಒಂದು ಯುನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಖಂಡಿತವಾಗಿ ನಿಮಗೆ ಸಿಗ್ತದೆ. ಸೊ ಗೂರ್ಖಾಲ್ಯಾಂಡ್ ಆಂದೋಲನದ ಪ್ರಮುಖ ಬೇಡಿಕೆ ಏನು? ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ಡಾರ್ಜಿಲಿಂಗ್ ಅನ್ನು ಪ್ರತ್ಯೇಕ ಆಡಳಿತ ಪ್ರದೇಶವಾಗಿ ಬೇರ್ಪಡಿಸಲು ಇವರು ಒತ್ತಾಯಿಸುತ್ತಾರೆ. ಸೊ ಡಾರ್ಜಿಲಿಂಗ್ ಎಲ್ಲಿದೆ, ಇದು ಯಾವ ರಾಜ್ಯದ ಭಾಗ, ಯಾಕೆ ಇವರಿಗೆ ಡಾರ್ಜಿಲಿಂಗೇ ಬೇಕು, ಸೊ ಈ ಬಗ್ಗೆ ನಾವು ಹೆಚ್ಚುವರಿಯಾಗಿ ತಿಳ್ಕೊಳ್ಳೋಣ. ಸೊ ಇದನ್ನು ನಮ್ಮ ಪ್ರಶ್ನೆಯಲ್ಲಿ ನಾವು ಯಾಕೆ ಸೇರಿಸ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಟ್ ಬಿಗಿನ್ಸ್ ಟಾಕ್ಸ್ ವಿತ್ ದ ಗೋರ್ಖಾ ಲೀಡರ್ಸ್ ಆ್ಯಂಡ್ ದ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್. ಸೊ ಇದು ಗೋರ್ಖಾ ನಾಯಕರು, ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ನಮ್ಮ ಗೃಹ ಇಲಾಖೆಗೆ ಸಂಬಂಧಿಸಿದ ಒಂದು ಮಾತುಕತೆ ಈಗ ಆರಂಭಗೊಂಡಿದೆ. ಪ್ರಮುಖವಾಗಿ ಇಲ್ಲಿ ನಡೆಯುವಂಥ ಚಳುವಳಿ, ಅದರಿಂದ ಆಗುವಂಥ ಒಂದು ಏನು ಹೇಳೋದು ಫ್ಯಾಕ್ಷನಲಿಸಮ್, ಇದನ್ನೆಲ್ಲ ತಕ್ಕ ಮಟ್ಟಿಗೆ ಅದನ್ನು ಸರಿಯಾದ ರೀತಿಯಲ್ಲಿ ಕಡಿವಾಣ ಹಾಕಲಿಕ್ಕೆ ಈ ಒಂದು ಗೃಹ ಇಲಾಖೆಯು ಈ ಒಂದು ಮಹತ್ತರವಾದಂಥ ಒಂದು ಸಭೆಯನ್ನು ಕೈಗೊಂಡಿದೆ. ಈಗ ಗೋರ್ಖಾ ಲ್ಯಾಂಡ್ನ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಈ
ಪಶ್ಚಿಮ ಬಂಗಾಳದ ಈ ಒಂದು ಜಾಗ್ರಫಿಕಲ್ ಲೊಕೇಶನ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸಿ ಇದು ಪಶ್ಚಿಮ ಬಂಗಾಳ. ಓಕೆ, ಇಲ್ಲಿ ನಾನು ಜಸ್ಟ್ ತೋರಿಸ್ತಾ ಇದ್ದೇನೆ. ಸೊ ಇದೊಂದು ಸ್ಟ್ರಾಟಜಿಕ್ ಲೊಕೇಶನ್ ಅಲ್ಲಿ ಇದೆ ಪಶ್ಚಿಮ ಬಂಗಾಳ. ನೋಡಿ, ಇದು ಸಿಕ್ಕಿಂ, ಪಶ್ಚಿಮ ಬಂಗಾಳ ಇಲ್ಲಿ ತನಕ ಕೂಡ ಬರ್ತದೆ. ಓಕೆ, ಸೊ ಈ ಒಂದು ಭಾಗ ಇದೆಯಲ್ಲ, ಇವರ ಇವರ ಡಿಮಾಂಡ್ ಏನು ಅಂತ ಹೇಳಿದ್ರೆ ಈ ಹಸಿರು ಕಲರ್ ಭಾಗದಲ್ಲಿರುವಂತಹ ಭಾಗ. ಸೊ ಈ ಭಾಗದಲ್ಲಿ ಯಾವೆಲ್ಲ ಪ್ರದೇಶಗಳು ಬರ್ತದೆ ಅಂತ ಹೇಳಿದ್ರೆ, ಒಂದು ಡಾರ್ಜಿಲಿಂಗ್, ಡಾರ್ಜಿಲಿಂಗ್ ಇಲ್ಲಿರುವಂಥದ್ದು, ಇನ್ನೊಂದು ಕಲಿಂಪಾಂಗ್ ಮತ್ತು ಕುರ್ಸಿಯಾಂಗ್. ಸೊ ಈ ಮೂರು ಕ್ಷೇತ್ರಗಳು ನಮಗೆ ದಕ್ಕಬೇಕು, ಇದು ನಮ್ಮ ಭಾಗ, ಇದನ್ನು ಸಪರೇಟ್ ಆಗಿ ಪ್ರತ್ಯೇಕವಾದಂತ ಒಂದು ರಾಜ್ಯವಾಗಿ ನೀವು ರೂಪಿಸಿಕೊಳ್ಬೇಕು ಅಂತ ಹೇಳುವಂಥದ್ದೇ ಈ ಗೂರ್ಖಾಲ್ಯಾಂಡ್, ಇವರ ಗೂರ್ಖಾಲ್ಯಾಂಡ್ ಚಳುವಳಿ ಇವರ ಒಂದು ಡಿಮಾಂಡ್. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೀವು ಸ್ಟ್ರಾಟಜಿಕ್ ಲೊಕೇಶನ್ ಅನ್ನು ಗಮನಿಸಿದ್ರೆ, ಇಲ್ಲಿ ನೋಡಿ ಪಕ್ಕದಲ್ಲಿ ನೇಪಾಳ ಇದೆ ಬಾರ್ಡರ್, ಈ ಕಡೆ ಭೂತಾನ್ ಇದೆ, ಹಾಗೂ ಅದೇ ರೀತಿ ಬಾಂಗ್ಲಾದೇಶ್. ಸೊ ಈ ಒಂದು ಮೂರು ದೇಶಗಳ ಒಂದು ಹತ್ತಿರದಲ್ಲಿ ಈ ಒಂದು ಅಥವಾ ಆ ಪ್ರದೇಶದಲ್ಲಿ ಈ ಒಂದು ಚಳುವಳಿಯು ಉದ್ಭವಿಸ್ತಾ ಇದೆ. ಸೊ ಇದರ ಹಿನ್ನೆಲೆ ಏನು ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಈ ವಿಷಯದ ಮೂಲಕ ನಾವು ಅರ್ಥ ಮಾಡ್ಕೊಳ್ವ. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಗೂರ್ಖಾ ಇಶ್ಯೂ ಥ್ರೂ ಕಾನ್ಸೆಪ್ಟ್ ಮ್ಯಾಪಿಂಗ್. ಸೊ ಬೇಸಿಕಲಿ ಸಿಂಪಲ್ ಆಗಿ ಈ ಗೂರ್ಖಾಸ್ ಅಂದ್ರೆ ಯಾರು ಅಂತ ಹೇಳಿ ನಾವು ತಿಳ್ಕೊಂಡ್ಬಿಡುವ. ಸೊ ಗೂರ್ಖರು ಅಂತ ಹೇಳಿದ್ರೆ ಇವರು ಮೂಲತಃ ನೇಪಾಳದಲ್ಲಿರುವವರು. ಸೊ ಗೋರಕ್ಷನಾಥ ಅಂತ ಹೇಳುವಂತ ನಾಥಪಂಥದ ಒಬ್ರು ನಾಥಪಂಥದವರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು, ಗೋರಕ್ಷನಾಥ ಅಂತ ಹೇಳಿಬಿಟ್ಟು. ಸೊ ಅವರ ಒಂದು ಐತಿಹಾಸಿಕ ಅನುಯಾಯಿಗಳು ಅಂತ ಕೂಡ ನಾವು ಹೇಳ್ತೇವೆ. ಸೊ ಮೂಲತಃ ದೇ ಬಿಲಾಂಗ್ ಟು ದ ನೇಪಾಲಿ ಎಥ್ನಿಸಿಟಿ, ನೇಪಾಳಕ್ಕೆ ಅವರು ಬಿಲಾಂಗ್ ಆಗಿದ್ರು ಕೂಡ ಈಗ ಭಾರತದ ಪಶ್ಚಿಮ ಬಂಗಾಳ ಮತ್ತು ಹಿಮಾಲಯದ ತಪ್ಪಲಿನ ಭಾಗವಾದಂತ ಟೆರಾಯ್ ಪ್ರದೇಶಗಳಲ್ಲಿ ಇವರು ಹೆಚ್ಚಾಗಿ ವಾಸಿಸ್ತಾ ಇದ್ದಾರೆ. ಸೊ ಬೇಸಿಕಲಿ ಡಾರ್ಜಿಲಿಂಗ್, ಕಾಲಿಂಪೋಂಗ್ ಆ ಭಾಗದಲ್ಲಿ ಇವರು ಹೆಚ್ಚಾಗಿ ವಾಸಿಸ್ತಾ ಇದ್ದಾರೆ. ಅದಲ್ಲದೆ ಇವರ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇವರು ಮಿಲಿಟ್ರಿ ತಾಲೀಮು, ಮಿಲಿಟ್ರಿ ಅಭ್ಯಾಸ ಮತ್ತು ಸಮರ ಒಂದು ವೈಶಿಷ್ಟ್ಯತೆಯಲ್ಲಿ ತುಂಬಾ ಎತ್ತಿದ ಕೈ ಇವರದು ಅಂತ ನಾವು ಹೇಳಬಹುದು. ಸೊ ನಮ್ದು ಗೂರ್ಖಾ ರೆಜಿಮೆಂಟ್, ಇದರ ಬಗ್ಗೆ ಎಲ್ಲ ನಾವು ನೋಡ್ಕೊಂಡ್ರೆ ಇವರು ಹೆಚ್ಚಿನ ಇವರ ಸೇವೆಯನ್ನು ಇವರ ಯುವಕರು ಮಿಲಿಟ್ರಿಯಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಸ್ಯಾಮ್ ಮ್ಯಾನೆಕ್ಷಾ ಅಂತ ಹೇಳುವಂತ ಒಬ್ರು ಮಿಲಿಟ್ರಿ ಆಫೀಸರ್, ಇವರೊಂದು ಕಡೆ ಇವರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ. ಇಫ್ ಎನಿ ಒನ್ ಟೆಲ್ಸ್ ಹೀ ಈಸ್ ನೆವರ್ ಎಫ್ರೇಡ್, ಹೀ ಈಸ್ ಅ ಲಯರ್ ಆರ್ ಹೀ ಈಸ್ ಅ ಗೂರ್ಖಾ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯಾರೇ ಒಬ್ಬ ವ್ಯಕ್ತಿ ನನಗೆ ಯಾವುದ್ರ ಬಗ್ಗೆ ಕೂಡ ಭಯ ಇಲ್ಲ ಅಂತ ಹೇಳಿದ್ರೆ, ಒಂದ ಅವನು ಸುಳ್ಳು ಹೇಳ್ತಾ ಇದ್ದಾನೆ, ಇಲ್ಲಾದ್ರೆ ಅವನೊಬ್ಬ ಗೂರ್ಖಾ ಆಗಿರ್ತಾನೆ. ಸೊ ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಮಿಲಿಟರಿ ಆರ್ಟ್ ಜೊತೆ ಜೊತೆಯಲ್ಲಿ ಇವರು ಪ್ರಾಣ ಕೊಡ್ಲಿಕ್ಕೂ ಸಿದ್ಧ ಇರುವಂತ ಇವರೊಬ್ರು ಅಂದ್ರೆ ಇವರಿಗೆ ಅಷ್ಟು ಧೈರ್ಯವಂತರು ಅಂತ ನಾವು ಹೇಳ್ಬೋದು. ಸೊ ಅಂತಹ ಒಂದು ಹಿನ್ನೆಲೆ ಇರುವಂತ, ಅದೇ ರೀತಿ ಕುರ್ಕುರಿ ಅಂತ ಹೇಳುವಂತ ಒಂದು ಖಡ್ಗವನ್ನು ಕೂಡ ಯಾವಾಗ್ಲೂ ಇವರು ತಮ್ಮ ಬಳಿ ಇಟ್ಕೊಂಡಿರ್ತಾರೆ. ಈಗ ಸಿಕ್ಕರಲ್ಲಿ ಹೇಗೆ ಅದೊಂದು ಕಚೋರಿ ಅಂತ ಹೇಳುವಂತ ಒಂದು ಖಡ್ಗವನ್ನು ಅವ್ರು ಹೇಗೆ ಇಟ್ಕೊಂಡಿರ್ತಾರೋ, ಸೊ ಅದೇ ರೀತಿ ಈ ಗೂರ್ಖರಲ್ಲೂ ಕೂಡ ಕುರ್ಕುರಿ ಅಂದ್ರೆ ಸೆಲ್ಫ್ ಅಂದ್ರೆ ಅವರ ಆತ್ಮ ಸಂರಕ್ಷಣೆಗಾಗಿ ಹಾಗೂ ಉಳಿದವರ ಸಂರಕ್ಷಣೆಗಾಗಿ ಕೂಡ ಕುರ್ಕುರಿ ಅಂತ ಹೇಳುವಂತಹ ಒಂದು ಕುರ್ಕುರೆ ಅಲ್ಲ ಕುರ್ಕುರಿ ಅಂತ ಹೇಳುವಂತ ಈ ಒಂದು ಖಡ್ಗವನ್ನು ಕೂಡ ಹೊಂದಿರ್ತಾರೆ. ಸೊ ಇದೊಂದು ಸಣ್ಣ ಅವರದೊಂದು ಇಂಟ್ರೊಡಕ್ಷನ್. ಈಗ ಇವರ ಬಗ್ಗೆ, ಈಗ ಇವರು ಇಷ್ಟೆಲ್ಲ ಇದ್ದು ಕೂಡ ಇವರಿಗೆ ಇವರು ಯಾಕೆ ಇವರ ಒಂದು ಇನ್ನೊಂದು ಕೆಲವೆಲ್ಲ ವಿಶೇಷತೆ ಏನು ಅಂತ ಹೇಳಿದ್ರೆ, ದೇ ಫಾರ್ಮ್ ಅ ಇಂಟಗ್ರಲ್ ಪಾರ್ಟ್ ಆಫ್ ದ ಮಿಲಿಟರಿ ರೆಜಿಮೆಂಟ್ಸ್. ಆಗ್ಲೇ ಹೇಳಿದಾಗೆ ನಮ್ಮ ಗೋರ್ಖಾ ರೆಜಿಮೆಂಟ್ ಇರ್ಬೋದು, ಮಿಲಿಟ್ರಿಯ ಎಷ್ಟೋ ಒಂದು ನಮ್ಮ ಪಡೆಗಳಲ್ಲಿ ಕೂಡ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಲ್ಲದೆ ಇವರು ನೇಪಾಳಿ ಎಥ್ನಿಸಿಟಿಯನ್ನು ಹೊಂದಿದ್ರು ಕೂಡ ಭಾರತದ ಭಾಗ ಅಂತ ಹೇಳಿ ಇವರು ಯಾವತ್ತೂ ಅನ್ಕೊಳ್ತಾರೆ. ಸೊ ಹಾಗಾಗಿ ಇವರ ಹೋರಾಟದ ಪರಿಯನ್ನೆಲ್ಲ ನೀವು ನೋಡಿದ್ರೆ, ಈ ನಕ್ಸಲರ ಹಾಗೆ ಎಲ್ಲ ಅವರು ಒಂಥರ ಹಿಂಸಾಚಾರವನ್ನೆಲ್ಲ ಒಳಗೊಂಡುವುದಿಲ್ಲ, ಬದಲಾಗಿ ಭಾರತದ ಭಾಗವಾಗಿಯೇ ನಾವು ಇರ್ಲಿಕ್ಕೆ ಇಷ್ಟಪಡ್ತೇವೆ, ಆದ್ರೆ ನಮ್ಗೆ ನಮ್ಮದೇ ಆದ ಒಂದು ಪ್ರತ್ಯೇಕತೆಯನ್ನು ನೀವು ಒದಗಿಸಿಕೊಡ್ಬೇಕು ಅಂತ ಹೇಳುವುದು ಅವರದೊಂದು ಹೋರಾಟ. ಹಾಗೂ ಹೋರಾಟವನ್ನು ಕೂಡ ಅವರು ಶಾಂತಿಯುತವಾಗಿ ಹೆಚ್ಚಾಗಿ ಮಾಡ್ಕೊಳ್ತಾ ಇದ್ದಾರೆ. ಇಸ್ ಇಟ್ ಕ್ಲಿಯರ್? ಶಾಂತಿಯುತ ಅಂತ ಹೇಳಿದ್ರೆ 2017ರಲ್ಲಿ ಸ್ವಲ್ಪ ಹಿಂಸಾಚಾರ ಸ್ವರೂಪ ಅದು ಪಡ್ಕೊಂಡಿತ್ತು, ಯಾಕಂದ್ರೆ ಅಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಅವರ ವಿರುದ್ಧ ಸ್ವಲ್ಪ ಅದು ಅಂದ್ರೆ ಒಂದು ಲಿಮಿಟ್ಗಿಂತ ಜಾಸ್ತಿಯಾಗಿ ಸ್ವಲ್ಪ ಅವರಿಗೆ ಅವರ ಸೆಂಟಿಮೆಂಟ್ಸ್ ಕಡೆ ಅವರು ಸ್ವಲ್ಪ ವಿರುದ್ಧವಾಗಿ ನಡ್ಕೊಂಡ್ರು. ಇಲ್ಲದಿದ್ರೆ ಬೇಸಿಕಲಿ ಇವರ ಹೋರಾಟ ಇದೆಯಲ್ಲ ಶಾಂತಿಯುತ ಸ್ವರೂಪ ಅಂತ ಹೇಳ್ಬೋದು. ಈಗ ಇಷ್ಟೆಲ್ಲ ಇದ್ರೂ ಕೂಡ ಈ ಗೂರ್ಖರಿಗೆ ಯಾಕೆ ಆಗಿದ್ರೆ ಸಪರೇಟ್ ಐಡೆಂಟಿಟಿ ಬೇಕು, ತಮ್ಮದೇ ಆದ ಪ್ರತ್ಯೇಕ ಅಸ್ಮಿತತೆ ಯಾಕೆ ಬೇಕು ಅಂತ ಹೇಳಿ, ಅಂದ್ರೆ ನಮಗೆ ನಮ್ಮದೇ ಆದ ಒಂದು ರಾಜ್ಯ ಬೇಕು ಅಂತ ಹೇಳೋದು ಇವರ ಹೋರಾಟ. ಸೊ ಅದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಗಮನಿಸಬೇಕು. ಒಂದು ಏನಪ್ಪಾ ಅಂತ ಹೇಳಿದ್ರೆ, ನೋಡಿ ಈ ಗೂರ್ಖಾ ಪ್ರದೇಶ ಅಂತ ಹೇಳುವಂತ ಡಾರ್ಜಿಲಿಂಗ್, ಕಾಲಿಂಪೋಂಗ್ ಆ ಭಾಗವನ್ನೆಲ್ಲ ನೀವು ಗಮನಿಸಿದ್ರೆ, ಒಂದು ಅದು ಅವರ ಮೂಲ ಮಾತೃಭಾಷೆ ನೇಪಾಳಿ. ಆಗ್ಲೇ ನಾನು ಹೇಳಿದಾಗೆ ಎಥ್ನಿಸಿಟಿ ಅವ್ರದ್ದು ನೇಪಾಳಿ ಆಗಿರೋ ಕಾರಣ ಅವರ ಮಾತೃಭಾಷೆ ಕೂಡ ನೇಪಾಳಿ.
ಪಶ್ಚಿಮ ಬಂಗಾಳದ ಭಾಗದಲ್ಲಿ ಇದ್ರೂ ಕೂಡ ಅಥವಾ ರಾಜ್ಯಕ್ಕೆ ಅವರು ಸೇರಿದ್ರು ಕೂಡ ಅವರಿಗೆ ಯಾಕೋ ಆ ರಾಜ್ಯ ತಮ್ಮ ಎಲ್ಲ ಬೇಡಿಕೆಗಳನ್ನು ಸರಿಯಾದ ರೀತಿಯಲ್ಲಿ ಪೂರೈಸುತ್ತದೆ ಅಂತ ಹೇಳುವಂತ ಒಂದು ನಂಬಿಕೆ ಅವರಿಗೆ ಇಲ್ಲದೇ ಆಗಿದೆ. ಎರಡನೇದಾಗಿ, ಪಶ್ಚಿಮ ಬಂಗಾಳ ಸರ್ಕಾರವು ಕೂಡ ಬಂಗಾಳಿಯನ್ನು ಎಲ್ರಿಗೂ ಕೂಡ ಅದು ಮ್ಯಾಂಡೇಟರಿ ಅಂದ್ರೆ ಅದನ್ನು ಕಡ್ಡಾಯವಾಗಿ ಮಾಡಿದೆ. ಸೊ ಇವರು ಹೇಳ್ತಾರೆ, ನಮ್ಮ ನೇಪಾಳಿ ಭಾಷೆಗೆ ಸರಿಯಾದ ಒಂದು ಹಿಡಿತ ಇಲ್ಲದ್ಮೇಲೆ ನಾವು ಬಂಗಾಳಿ ಭಾಷೆ ಇಟ್ಕೊಂಡು ಏನ್ ಮಾಡುವುದು ಅಂತ ಹೇಳುವುದು ಅವರ ಒಂದು ವಾದ. ಅಲ್ಲದೆ ಆ ಪ್ರದೇಶದಲ್ಲಿ ಇಲ್ಲೀಗಲ್ ಆಗಿ ವಲಸಿಗರ ಒಂದು ಪ್ರಮಾಣವು ಕೂಡ ಹೆಚ್ಚಾಗ್ತಾ ಇದೆ. ಅದು ಅಂದ್ರೆ ವೋಟ್ ಬ್ಯಾಂಕಿಂಗ್ ನ ಒಂದು ಹಿನ್ನೆಲೆಯಿಂದ ಪಶ್ಚಿಮ ಬಂಗಾಳದಲ್ಲಿ ಏನು ರೋಹಿಂಗ್ಯಾ ಮುಸಲ್ಮಾನರಿಗೆ ಅವರು ಒಂದು ಅವಕಾಶ ಕೊಡ್ತಾ ಇದ್ದಾರೆ, ಹಾಗೂ ಹತ್ತಿರದ ಈ ಒಂದು ನಿರಾಶ್ರಿತರಿಗೆಲ್ಲ ಕೆಲವೆಲ್ಲ ಒಂದು ಇಲ್ಲಿ ಅವರು ಹೆಚ್ಚಿನ ಒಂದು ಎನ್ಕರೇಜ್ಮೆಂಟ್ ಅನ್ನು ಕೊಡುವ ಕಾರಣ ಇದರಿಂದ ಕೂಡ ಅವರ ಮನಸ್ಸು ಒಂದು ರೀತಿ ವಿಚಲಿತಗೊಂಡಿದೆ. ಅಂದ್ರೆ ಅವರು ಎಲ್ಲೋ ತಮ್ಮನ್ನು ಅಲ್ಲಿ ಅಲ್ಪಸಂಖ್ಯಾತ ರೀತಿಯಲ್ಲಿ ನಮ್ಮನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತ ಹೇಳುವುದು ಅವರ ಒಂದು ವಾದ. ಇನ್ನೊಂದು, ಈ ಏರಿಯಾ ರಾಜ್ಯ ಸರ್ಕಾರದಿಂದ ನೆಗ್ಲೆಕ್ಟ್ ಆಗಿದೆ ಅಂತ ಹೇಳಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಹಾಗಲ್ಲದೆ ಎಷ್ಟೋ ಅವಕಾಶಗಳಿಗೆ ಅಂದ್ರೆ ಮೂಲ ರಾಜ್ಯ ಅಂದ್ರೆ ಮೂಲ ದ ಮೇನ್ ಲ್ಯಾಂಡ್ ಆಫ್ ಬೆಂಗಾಲ್ ಅವರೇ ಹೆಚ್ಚಾಗಿ ಅಲ್ಲಿನ ಜನರೇ ಹೆಚ್ಚಾಗಿ ಅವಕಾಶಗಳನ್ನೆಲ್ಲ ಪಡ್ಕೊಳ್ತಾ ಇದ್ದಾರೆ. ನಮ್ಗೆ ಶಿಕ್ಷಣದಲ್ಲಿ, ನರ್ಸಿಂಗ್ ಅಲ್ಲಿ, ಬೇರೆ ಯಾವುದೇ ರೀತಿಯ ಸರ್ಕಾರಿ ಅವಕಾಶಗಳಲ್ಲಿ ನಮ್ಮನ್ನು ಕಡೆಗಣಿಸಲಾಗ್ತಾ ಇದೆ. ಹಾಗಾಗಿ ನಮ್ಗೆ ನಮ್ಮದೇ ಆದಂತ ಒಂದು ಅಸ್ಮಿತತೆ ಇರುವಂತ ನಮ್ಮದೇ ಪ್ರದೇಶವನ್ನು ಕೇಂದ್ರ ಸರ್ಕಾರ ಸ್ಟೇಟ್ ಹುಡ್ ರೂಪದಲ್ಲಿ ನಮ್ಗೆ ಕೊಡ್ಬೇಕು ಅಂತ ಹೇಳುವುದು ಅವರದೊಂದು ವಾದ. ಸೊ ಈ ರೀತಿಯ ಸಮಸ್ಯೆಗಳು ಸ್ಟೂಡೆಂಟ್ಸ್ ಹೆಚ್ಚಿನ ಹೆಚ್ಚಿನ ರಾಜ್ಯಗಳ ಭಾಗಗಳಲ್ಲಿ ನಾವು ಕಾಣ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಫಾರ್ ಎಕ್ಸಾಂಪಲ್ ಅಂದ್ರೆ ಎಲ್ಲ ರಾಜ್ಯದ ಎಲ್ಲ ಪ್ರದೇಶಗಳು ಕೂಡ ಸಮತೋಲನದಲ್ಲಿ ಅದು ಅಭಿವೃದ್ಧಿ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿರ್ತದೆ. ಸೊ ಈಗ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದ ಹಿನ್ನೆಲೆಯನ್ನು ನೋಡಿದ್ರೆ, ಈಗ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಹೆಚ್ ಕೆ ಭಾಗ ಅಥವಾ ಹೆಚ್ ಕೆ ರೀಜನ್ ಅಂತ ಹೇಳಿಬಿಟ್ಟು ಕಲ್ಯಾಣ ಕರ್ನಾಟಕ ಅಂತ ಹೇಳಿಬಿಟ್ಟು ಈಗ 8% ರಿಸರ್ವೇಷನ್ ಕೊಡುದು. ಸೊ ಇಂಥ ಕೆಲವೆಲ್ಲ ಮಹತ್ತರವಾದ ಕ್ರಮವನ್ನು ಕೈಗೊಳ್ಳುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಜನರಿಗೆ ಈ ರೀತಿ ಒಂದು ಇನ್ಕ್ಲೂಸಿವ್ನೆಸ್ ಅಂದ್ರೆ ರಾಜ್ಯ ಸರ್ಕಾರ ಅಥವಾ ಅವರು ಮಾಡುವಂತ ಕೆಲಸ ಕಾರ್ಯಗಳ ಜೊತೆ ಒಂದು ಒಳಗೊಳ್ಳುವಿಕೆಯ ಒಂದು ರೀತಿಯ ಮಾನಸಿಕ ಸಿದ್ಧತೆ ಬರ್ತದೆ. ಸೊ ಅಲ್ಲಿ ಸಪರೇಟ್ ಆಗಿ ಹೋಗುವಂತ ಒಂದು ಒಂದು ಮನಸ್ಥಿತಿ ಅವರಲ್ಲಿ ಉದ್ಭವ ಆಗುವುದಿಲ್ಲ. ಆದ್ರೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆಗ್ಲೇ ಹೇಳಿದಾಗೆ ಈ ಗೂರ್ಖರಿಗೆ ಒಂದು ಕಡೆಯಲ್ಲಿ ತಾವು ನೆಗ್ಲೆಕ್ಟ್ ಆಗ್ತಾ ಇದ್ದೇವೆ ಅಂತ ಹೇಳುವಂತ ಒಂದು ಮನೋಭಾವ, ಸರ್ಕಾರವು ಕೂಡ ಅವರ ಕೆಲವು ಸಮಸ್ಯೆಗಳಿಗೆ ಸ್ಪಂದಿಸುವುದಿಲ್ಲ ಅಂತ ಹೇಳುವಂತ ಒಂದು ಮನೋಭಾವ. ಸೊ ಈ ಎಲ್ಲ ಒಂದು ನಿಟ್ಟಿನಲ್ಲಿ ಅವರಿಗೆ ಈ ರೀತಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ತೋರಿಸ್ತಾ ಇದ್ದಾರೆ. ಅದಲ್ಲದೆ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ, ಲಡಾಖ್ ಅನ್ನು ಏನು ಸಪರೇಟ್ ಆಗಿ ಯೂನಿಯನ್ ಟೆರಿಟರಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಡ್ಕೊಂಡಿತ್ತು. ಆ ನಂತರ ಇವರ ಹೋರಾಟ ಇನ್ನಷ್ಟು ತೀವ್ರಗೊಂಡಿದೆ. ಸೊ ಇಂತಹ ಇದರಲ್ಲಿ ನಮಗೂ ಕೂಡ ನಾವು ಕೂಡ ಮಿಲಿಟರಿ ಇದರಲ್ಲಿ ಅಂದ್ರೆ ಪಾರ್ಟಿಸಿಪೇಷನ್ ಅಲ್ಲಿ ನಮ್ದು ತುಂಬಾನೇ ಇಮ್ಮೆನ್ಸ್ ಇಂಪಾರ್ಟೆನ್ಸ್ ಇದೆ. ಸೊ ಹಾಗಾಗಿ ನಮ್ಮ ಈ ಕನ್ಸಿಡರೇಷನ್ ಅನ್ನು ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ಅವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ. ಈಗ ಇಷ್ಟೆಲ್ಲ ಆದಕ್ಕೂ ರಾಜ್ಯ ಸರ್ಕಾರ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೆ, ಅಥವಾ ಕೇಂದ್ರ ಸರ್ಕಾರವು ಕೂಡ ಇದನ್ನು ಕನ್ಸಿಡರ್ ಮಾಡುವಾಗ ಯಾಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಒಲವನ್ನು ಅಷ್ಟಾಗಿ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಕೆಲವೆಲ್ಲ ಒಂದು ಸೂಕ್ಷ್ಮ ಸೆನ್ಸಿಟಿವ್ ಇಶ್ಯೂಸ್ ಗಳಿದೆ. ಒಂದು ಏನು ಅಂತ ಹೇಳಿದ್ರೆ, ಇಟ್ ವಿಲ್ ಎನ್ಕರೇಜ್ ಸಪರೇಟ್ ಐಡೆಂಟಿಟಿ ಇಶ್ಯೂಸ್. ಅಂದ್ರೆ ಎಲ್ಲರೂ ಕೇಳಿದಾಗೆ ಮಾಡ್ಕೊಳ್ತಾ ಹೋದ್ರೆ ಇದು ಮತ್ತೆ ಎಲ್ಲ ಕಡೆ ಅಭ್ಯಾಸ ಆಗಿ ಹೋಗ್ತದೆ. ಯಾಕಂದ್ರೆ ಪ್ರತಿ ರಾಜ್ಯಗಳಲ್ಲೂ ಈಗ ಎಷ್ಟೋ ಕಡೆ ಪ್ರದೇಶಗಳು, ವಿದರ್ಭ ಲ್ಯಾಂಡ್ ಇರ್ಬೋದು, ಈಗ ನಮ್ಮ ಕರ್ನಾಟಕದಲ್ಲೂ ಈ ರೀತಿ ಮಾಡಿದ್ರೆ ಬೇರೆ ಬೇರೆ ಆ ರೀತಿಯಲ್ಲಿ ನಾವು ಕೂಡ ನಮ್ಮ ಐಡೆಂಟಿಟಿಗೆ ಸಂಬಂಧಿಸಿದಾಗೆ ಪ್ರತ್ಯೇಕ ರಾಜ್ಯ ರೂಪುಗೊಳ್ಬೇಕು ಅಂತ ಕೇಳ್ತಾ ಹೋದ್ರೆ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅದೊಂದು ಮೇಜರ್ ಒಂದು ಇಂಟಗ್ರೇಷನ್ಗೆ ಒಂದು ಸಮಸ್ಯೆ ಆಗ್ತದೆ. ಅದು ಒಂದಾದ್ರೆ, ಎರಡನೇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಸಿಲಿಗುರಿ ಕಾರಿಡಾರ್ ಅಂತ ಇದೆಯಲ್ಲ, ಸಿಲಿಗುರಿ ಅಂದ್ರೆ ಡಾರ್ಜಿಲಿಂಗ್ ನ ಪಕ್ಕದಲ್ಲಿರುವಂತ ಸಿಲಿಗುರಿ ಕಾರಿಡಾರ್, ಸಿ ಹಿಯರ್ ನೋಡಿ, ಇದಕ್ಕೆ ಸಿಲಿಗುರಿ ಕಾರಿಡಾರ್ ಅಂತ ಹೇಳುವಂಥದ್ದು. ನೋಡಿ, ಇಲ್ಲಿ ತನಕ ಪಶ್ಚಿಮ ಬಂಗಾಳವೇ. ಓಕೆ, ನಮ್ಮ ಗೂರ್ಖಾ ಲ್ಯಾಂಡ್ ಅಂತ ಹೇಳುವಂತ ಇವರ ಉದ್ದೇಶ ಇಲ್ಲಿ ಈ ಭಾಗವನ್ನು ನೀವು ಗೂರ್ಖಾ ಲ್ಯಾಂಡ್ ಆಗಿ ಮಾಡಬೇಕು ಅಂತ ಹೇಳುವುದು ಈ ಗೂರ್ಖರ ಒಂದು ಹೋರಾಟದ ಒಂದು ವ್ಯವಸ್ಥೆ. ಸೊ ಇಲ್ಲಿ ಸರ್ಕಾರ ನೀವು ಗಮನಿಸಿದ್ರೆ ನೋಡಿ, ಇಲ್ಲಿಂದ ಇಲ್ಲಿ ತನಕ ಪಶ್ಚಿಮ ಬಂಗಾಳ ಇದೆ, ಬ್ರೌನ್ ಕಲರ್ ಇರೋದು, ಹೌದಾ ಅಲ್ವಾ? ಸೊ ಈ ಸಿಲಿಗುರಿ ಕಾರಿಡಾರ್ ಅದಕ್ಕೆ ಚಿಕನ್ಸ್ ನೆಕ್ ಅಂತ ಕೂಡ ಹೇಳ್ತಾರೆ, ಕೋಳಿ ಕುತ್ತಿಗೆ ಅಥವಾ ಕೋಳಿ ಕತ್ತು ಅಂತ ಹೇಳ್ತಾರೆ ಈ ಭಾಗಕ್ಕೆ. ಯಾಕಂತ ಹೇಳಿದ್ರೆ, 20 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿರುವಂತ ಈ ಭಾಗ ಇದೆಯಲ್ಲ, ಇಡೀ ನಮ್ಮ ಈಶಾನ್ಯ ಭಾಗಕ್ಕೆ ಒಂದು ಸಂಪರ್ಕ ಅಥವಾ ಒಂದು ಸಂಪರ್ಕವನ್ನು ಕಲ್ಪಿಸುವಂತ ಒಂದು ಕೊಂಡಿ ಇದು, ಸಿಲಿಗುರಿ ಕೊಂಡಿ ಅಥವಾ ಸಿಲಿಗುರಿ ಕಾರಿಡಾರ್ ಅಂತ ಹೇಳಿದ್ರೆ. ಸೊ ಹಾಗಾಗಿ ಈ ಭಾಗದ ಜೊತೆಯಲ್ಲಿ ನಾವು ಸಪರೇಟ್ ಆಗಿ ಒಂದು ರಾಜ್ಯವನ್ನು ರೂಪು ಮಾಡಿದ್ರೆ ಕೆಲವೆಲ್ಲ ಒಂದು ರೀತಿಯ ಒಂದು ನ್ಯಾಷನಲ್ ಇಂಟಗ್ರಿಟಿಗೆ ಮತ್ತು
ಒಂದು ಮಿಲಿಟರಿ ಅಡ್ವಾನ್ಸ್ಮೆಂಟ್ಗಳಿಗೆ ಮತ್ತು ಸರಿಯಾದ ರೀತಿಯ ಒಂದು ನಿರ್ವಹಣೆಗೆ, ಅಂದರೆ ಈ ನಾರ್ತ್ ಈಸ್ಟರ್ನ್ ಏರಿಯಾವನ್ನು ನಿರ್ವಹಣೆಗೆ, ಇಲ್ಲಿ ಇಲ್ಲದಿದ್ರೂ ಕೂಡ ಬಹಳಷ್ಟು ಇತರ ಸಮಸ್ಯೆಗಳು ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಇದನ್ನು ಆ ರೀತಿ ಪೆಂಡಿಂಗ್ ಆಗಿಟ್ಟಿದೆ. ಅದಲ್ಲದೆ ರಾಜ್ಯ ಸರ್ಕಾರ, ಅಂದರೆ ಪಶ್ಚಿಮ ಬಂಗಾಳದ ಒಂದು ಹಿನ್ನೆಲೆಯನ್ನು ನಾವು ಗಮನಿಸುವಾಗ, ಈ ರಾಜ್ಯ ಇದೆಯಲ್ಲ, ಅಂದರೆ ಆ ಭಾಗ ಏನಿದೆ ಗೂರ್ಖಾಲ್ಯಾಂಡ್ನ ಆ ಭಾಗ, ದ ಏರಿಯಾ ಇಸ್ ಅ ರಿಚ್ ಸೋರ್ಸ್ ಆಫ್ ರೆವೆನ್ಯೂ ಫಾರ್ ದ ಸ್ಟೇಟ್. ಯಾಕಂದರೆ ಒಂದು ಕಡೆ ಟೂರಿಸ್ಟ್ ಡೆಸ್ಟಿನೇಷನ್ ಡಾರ್ಜಿಲಿಂಗ್ ಕಾಲಿಂಪಾಂಗ್ ಅಂತ ಹೇಳಿದರೆ ಅಲ್ಲಿ ತುಂಬ ಟೂರಿಸ್ಟ್ಗಳು ಆ ಪ್ರದೇಶವನ್ನು ನೋಡ್ಕೊಳ್ಳಿಕ್ಕೆ ಬರುವ ಕಾರಣ ಟೂರಿಸ್ಟ್ ಇನ್ಕಮ್ ಕೂಡ ಅಥವಾ ಟೂರಿಸ್ಟ್ ಇದರ ಮೂಲಕ ಕೂಡ ಅಲ್ಲಿ ಇನ್ಕಮ್ ಜಾಸ್ತಿ ಆಗಿದೆ. ಹಾಗೂ ಆ ಪ್ರದೇಶ ಚಹಾ ಉತ್ಪಾದನೆ ಹಾಗೂ ಚಹಾ ಎಸ್ಟೇಟ್ಗಳಿಗೂ ಕೂಡ ತುಂಬಾ ಫೇಮಸ್ ಆಗಿದೆ. ಸೊ ಇಟ್ ಈಸ್ ಅ ಏರಿಯಾ ವಿಚ್ ಈಸ್ ಅ ರಿಚ್ ಸೋರ್ಸ್ ಆಫ್ ರೆವೆನ್ಯೂ ಫಾರ್ ದ ಸ್ಟೇಟ್. ಸೊ ಇದಿಷ್ಟು ಗೂರ್ಖರ್ಗೆ ಸಂಬಂಧಿಸಿದ ಒಂದು ಇಶ್ಯೂ. ಓಕೆ, ಸೊ ಇದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಹಾಗಾಗಿ ಗೂರ್ಖಾ ಅವರ ಲೀಡರ್ಸ್ಗಳ ಜೊತೆ ಈಗ ಕೂಡ ನಮ್ಮ ಗೃಹ ಇಲಾಖೆ ಈ ನಿಟ್ಟಿನಲ್ಲಿ ಮಾತುಕತೆ ನಡೀತಾ ಇದೆ. ಸೊ ನೋಡಬೇಕಾಗ್ತಿದೆ. ಟ್ರೈಪಾರ್ಟೈಟ್ ಟಾಕ್ಸ್ ಅಂತ ಹೇಳಿದ್ರೆ ಈ ಮೂರು ಸಮೂಹಗಳ ಮೂಲಕ ಮಾತುಕತೆ ಮಾಡಿ ಮುಂದೆ ಏನಾಗ್ತದೆ ಅಂತ ಹೇಳಿಬಿಟ್ಟು ನಾವು ನೋಡ್ಕೊಬೇಕಾಗ್ತದೆ. ಸೊ ಇದಷ್ಟು ಸಣ್ಣವಾದಂತ ಒಂದು ಇಂಟ್ರೊಡಕ್ಷನ್ ರಿಲೇಟಿಂಗ್ ಟು ಗೂರ್ಖಾ ಇಶ್ಯೂ, ದಟ್ ಇಸ್ ಥ್ರೂ ಕಾನ್ಸೆಪ್ಟ್ ಮ್ಯಾಪಿಂಗ್. ಈಗ ಆರನೇ ಪ್ರಶ್ನೆ. ಈ ವರ್ಷ ತೋಂಟದ ಸಿದ್ಧಲಿಂಗ ಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಇದೆ. ಸೊ ಇಲ್ಲಿ ಕರೆಕ್ಟ್ ಉತ್ತರ ನಾಗಮೋಹನ್ ದಾಸ್. ತೋಂಟದ ಸಿದ್ಧಲಿಂಗ ಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಪಡೆದವರು ನಾಗಮೋಹನ್ ದಾಸ್. ಸೊ ತೋಂಟದ ಸಿದ್ಧಲಿಂಗ ಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ನಿವೃತ್ತ ನ್ಯಾಯಮೂರ್ತಿ ಹೆಚ್ ಎನ್ ನಾಗಮೋಹನ್ ದಾಸ್ ಇವರಿಗೆ ನೀಡಲಾಗಿದೆ, ಅಥವಾ ಇವರನ್ನು ಆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿಯು 5 ಲಕ್ಷ ನಗದು ಮತ್ತು ಫಲಕವನ್ನು ಒಳಗೊಂಡಿದೆ. ಈಗ ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಉದ್ಯಮ ಹೊಂದಾಣಿಕೆಯ ಕೌಶಲ್ಯ ಅಭಿವೃದ್ಧಿಯ ಅನುಭವವನ್ನು ನೀಡಲು ರಾಜ್ಯ ಉನ್ನತ ಶಿಕ್ಷಣ ಮಂಡಳಿ ಯಾರೊಂದಿಗೆ ಒಂದು MOU ಅಥವಾ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ನ್ಯಾಸ್ಕಾಂ. ಸೊ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಉನ್ನತ ಶಿಕ್ಷಣ ಮಂಡಳಿಯು ಮತ್ತು ರಾಷ್ಟ್ರೀಯ ಸಾಫ್ಟ್ವೇರ್ ಮತ್ತು ಸೇವಾ ಕಂಪನಿಗಳ ನ್ಯಾಸ್ಕಾಂ, ಸೊ ಇದು ಮಂಗಳವಾರ ಕೈಗಾರಿಕೆ ಹೊಂದಾಣಿಕೆ ಕೌಶಲ್ಯ ಅಭಿವೃದ್ಧಿ ಅನುಭವಗಳನ್ನು ನೀಡಲು ತಿಳುವಳಿಕೆ ಪತ್ರಕ್ಕೆ ಇದೊಂದು ಸಹಿ ಹಾಕಿದೆ. ಸೊ ಇದರ ಮುಖ್ಯ ಉದ್ದೇಶ ಇಷ್ಟೇ, ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳು ಕೂಡ ಈ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಅಡಿಯಲ್ಲಿ ಬರ್ತವೆ. ಹಾಗೂ ಪ್ರತಿ ವರ್ಷ 5 ಲಕ್ಷಕ್ಕೂ ಹೆಚ್ಚು ಉನ್ನತ ಶಿಕ್ಷಣ ಪಡೆದಂಥ ವಿದ್ಯಾರ್ಥಿಗಳಿಗೆ ಇದು ಪ್ರಯೋಜನವನ್ನು ನೀಡುತ್ತದೆ. ಯಾಕಂದರೆ ಈ ಒಂದು MOU ಅಡಿಯಲ್ಲಿ ಡಿಜಿಟಲ್ ಸರಾಗತೆ, ಕೃತಕ ಬುದ್ಧಿಮತ್ತತೆ ಮತ್ತು ಸೈಬರ್ ಭದ್ರತೆ ಕುರಿತಂತೆ 3 ಕೋರ್ಸ್ಗಳ ಪಠ್ಯಕ್ರಮಗಳು ಇದರ ಒಂದು ಭಾಗ ಆಗಿ ಸ್ಟೂಡೆಂಟ್ಸ್ಗಳಿಗೂ ಕೂಡ ಇದರಿಂದ ಬಹಳಷ್ಟು ಸಹಾಯ ಆಗಲಿಕ್ಕಿದೆ. ಈಗ ಆಸೋವಾಗ್ ಯೋಜನೆಯ ಉದ್ದೇಶವೇನು? ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ, ಇದು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಜಾಗತಿಕ ಸಹಕಾರವನ್ನು ಒದಗಿಸುತ್ತದೆ. ಸೊ ಆಸೋವಾಗ್ನ ಫುಲ್ ಫಾರ್ಮ್ ಇಲ್ಲಿ ನೋಡ್ಬೋದು, ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂತ ಹೇಳಿಬಿಟ್ಟು. ಓಕೆ, ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್. ಸೊ ಒಂದು ಸೂರ್ಯ ಒಂದು ಜಗತ್ತು ಒಂದು ಗ್ರಿಡ್ ಅಂತ ಹೇಳುವಂತಹ ಈ ಯೋಜನೆಗೆ ಹೆಸರು, ಅಥವಾ ಹಸಿರು ಜಾಲ ಅಂತ ಹೇಳುವಂಥದ್ದು. ಈ ಯೋಜನೆಯು ಜಾಗತಿಕ ಸಹಕಾರವನ್ನು ಸುಗಮಗೊಳಿಸುವ ಚೌಕಟ್ಟಿನ ಮೇಲೆ ಇದು ಕೇಂದ್ರೀಕರಿಸುತ್ತದೆ ಮತ್ತು ಅಂತರ್ ಸಂಪರ್ಕಿತ ನವೀಕರಿಸಬಹುದಾದ ಇಂಧನ ಸಂಪನ್ಮೂಲಗಳ ಜಾಗತಿಕ ಪರಿಸರ ವ್ಯವಸ್ಥೆಯನ್ನು ಇದು ನಿರ್ಮಿಸುತ್ತದೆ. ಮುಖ್ಯವಾಗಿ ಸೌರಶಕ್ತಿ ಕಡೆ ಇದರ ಆಸಕ್ತಿ ಹೆಚ್ಚಾಗಿರ್ತದೆ. ಈಗ ಕ್ರಿಸ್ಪ್ ಎಂ ಉಪಕರಣವನ್ನು ಯಾವ ಯೋಜನೆ ಅಡಿಯಲ್ಲಿ ಇದನ್ನು ಪರಿಚಯಿಸಲಾಗಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ MN ನರೇಗಾ ಸ್ಕೀಮ್. ಸೊ ಮಹಾತ್ಮ ಗಾಂಧಿ ನರೇಗಾ ಸ್ಕೀಮ್ಗಾಗಿ ಹವಾಮಾನ ಸ್ಥಿತಿಸ್ಥಾಪಕತ್ವ ಮಾಹಿತಿ ವ್ಯವಸ್ಥೆ ಮತ್ತು ಯೋಜನಾ ಸಾಧನವನ್ನು ಆರಂಭಿಸಲಾಗಿದೆ. ಸೊ ಕ್ರಿಸ್ಪ್ ಎಂ ಅಂತ ಹೇಳಿದರೆ ಕ್ಲೈಮೇಟ್ ರೆಸಿಲಿಯನ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಆ್ಯಂಡ್ ಪ್ಲಾನಿಂಗ್ ಅಂತ ಹೇಳಿಬಿಟ್ಟು ಹವಾಮಾನ ಸ್ಥಿತಿಸ್ಥಾಪಕತ್ವ ಮಾಹಿತಿ ವ್ಯವಸ್ಥೆ ಮತ್ತು ಯೋಜನೆ ಅಂತ ಹೇಳುವಂಥದ್ದು. ಸೊ ಇದರ ಮುಖ್ಯ ಉದ್ದೇಶ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಗ್ರಾಮೀಣ ಸಮುದಾಯಗಳಿಗೆ ಹವಾಮಾನ ಬದಲಾವಣೆಯನ್ನು ಎದುರಿಸಲು ಹೊಸ ಸಾಧ್ಯತೆಗಳನ್ನು ಇದು ತೆರೆಯುತ್ತದೆ. ಸೊ ಈ ಒಂದು ಪೈಲಟ್ ಪ್ರಾಜೆಕ್ಟ್ ಅಂದರೆ ಪ್ರಮುಖವಾಗಿ ಇದನ್ನು ಒಂದು ಎಕ್ಸ್ಪೆರಿಮೆಂಟಲ್ ಟೈಪ್ ಅಲ್ಲಿ ನಮ್ಮ ದೇಶದಲ್ಲಿ 7 ರಾಜ್ಯಗಳಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಒಂದು ಬಿಹಾರ್, ಛತ್ತೀಸ್ಗಢ, ಒಡಿಸ್ಸಾ, ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಜಾರ್ಖಂಡ್. ಸೊ 7 ರಾಜ್ಯಗಳಲ್ಲಿ ಈ ಒಂದು
ಕ್ಲೈಮೇಟ್ ರೆಸಿಲಿಯಂಟ್ ಪ್ರೋಗ್ರಾಮ್ ಅನ್ನು, ಕ್ರಿಸ್ಪ್ ಎಂ ಅಂತ ಹೇಳುವಂತಹ ಈ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡಿದ್ದಾರೆ. ಆಗ್ಲೇ ಹೇಳಿದಾಗೆ ಎಂ ಜಿ ನರೇಗಾ ಸ್ಕೀಮ್ನ ಜೊತೆ ಜೊತೆಯಲ್ಲಿ ಇದರ ಉದ್ದೇಶ ಇಷ್ಟೇ, ಗ್ರಾಮೀಣ ಸಮುದಾಯದವರು ಕೂಡ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಈ ಒಂದು ಅದನ್ನು ಎದುರಿಸಲಿಕ್ಕೆ ಯಾವ್ಯಾವ ಸಾಧ್ಯತೆಗಳನ್ನು ಅಲ್ಲಿ ತೆರೆಯಬಹುದು ಅಂತ ಹೇಳುವಂಥದ್ದು ಇದರ ಪ್ರಮುಖ ಉದ್ದೇಶ. 10ನೇ ಪ್ರಶ್ನೆ ಹೀಗಿದೆ, ಗತಿಶಕ್ತಿ ಒಂದು ಸಮಗ್ರ ಯೋಜನೆಯಾಗಿದ್ದು ಇದು ಯಾವ ವಲಯಕ್ಕೆ ಕಲ್ಪಿಸಲಾಗಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಮೂಲ ಸೌಕರ್ಯ, ಅಂದ್ರೆ ಬೇಸಿಕಲಿ ಇಟ್ ಈಸ್ ರಿಲೇಟೆಡ್ ಟು ಇನ್ಫ್ರಾಸ್ಟ್ರಕ್ಚರ್. ಸೊ ಇಲ್ಲಿ ನಾವು ನೋಡಬಹುದು ಪ್ರೈಮ್ ಮಿನಿಸ್ಟರ್ ಪಿ ಎಂ ಗತಿ ಸ್ಕೀಮ್ ಅಂತ, ಗತಿಶಕ್ತಿ ಸ್ಕೀಮ್ ಅಂತ ಹೇಳುವಂತ ಒಂದು ಸ್ಕೀಮ್ ಅನ್ನು ಅವರು ಲಾಂಚ್ ಮಾಡಿದ್ದಾರೆ. ಹಾಗೂ ಈ ಸ್ಕೀಮ್ ಅನ್ನು ಅವರು ಈ ವರ್ಷದ ಸ್ವಾತಂತ್ರ್ಯ ದಿವಸ ದಿನಾಚರಣೆಯ ಪ್ರಯುಕ್ತ ಅದನ್ನು ಅವರು ಅನೌನ್ಸ್ ಮಾಡಿದ್ರು. ಹಾಗೂ ಇದನ್ನು ನಿನ್ನೆ ಆ ಸ್ಕೀಮ್ ಅನ್ನು ಲಾಂಚ್ ಮಾಡಿದ್ದಾರೆ. ಸೊ ಈ ಗತಿಶಕ್ತಿ ಸ್ಕೀಮ್ನ ಗತಿಶಕ್ತಿ ಅಂತ ಹೇಳಿದ್ರೆ ಇದರ ಪ್ರಮುಖವಾದಂತಹ ಉದ್ದೇಶ 16 ಸಚಿವಾಲಯಗಳು, ಮೊತ್ತ ಮೊದಲನೇದಾಗಿ 16 ಸಚಿವಾಲಯದಡಿಯಲ್ಲಿ ಬರುವಂತಹ ಬೇರೆ ಬೇರೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವಂತಹ ಯೋಜನೆಗಳನ್ನು ಒಂದೇ ವೇದಿಕೆಯಲ್ಲಿ ತರುವಂತ ಪ್ರಯತ್ನ. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಡ್ಯೂಪ್ಲಿಕೇಶನ್ ಇರ್ಬೋದು, ಆ ಪ್ರಾಜೆಕ್ಟ್ಗಳಿಗೆ ಸಂಬಂಧಿತ ಕೆಲವೆಲ್ಲ ಪೀರಿಯಾಡಿಕ್ ಗ್ಯಾಪ್ಸ್ಗಳಿರ್ಬೋದು, ಮತ್ತೇನೆಲ್ಲ ಕ್ಲಿಯರೆನ್ಸಸ್ಗಳನ್ನು ಮಾಡಬಹುದು ಅದನ್ನು ಕ್ಲುಪ್ತ ಸಮಯದಲ್ಲಿ ಮಾಡುವಂತ ಉದ್ದೇಶ ಈ ಒಂದು ಗತಿ ಸ್ಕೀಮ್ನಲ್ಲಿ ನಾವು ಕಾಣಬಹುದು. ಸೊ ಒಟ್ಟಾರೆಯಾಗಿ ಈ ಮಾಸ್ಟರ್ ಸಮಗ್ರ ಯೋಜನೆಯು 16 ಸಚಿವಾಲಯಗಳು ಮತ್ತು 7 ಮೂಲಭೂತ ಮೂಲ ಸೌಕರ್ಯ ವಲಯಗಳನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುವಂತ ಪ್ರಯತ್ನವನ್ನು ಮಾಡ್ತದೆ. ಸೊ ಇದಿಷ್ಟು ಇವತ್ತಿನ ಸೆಷನ್. ಸೊ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ, ಹಾಗೂ ಕಾಮೆಂಟ್ಸ್ಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಕಾಮೆಂಟ್ಸ್ಗಳ ಮೂಲಕ ಕೂಡ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನು ಇಲ್ಲೇ ಮುಗಿಸ್ತೇನೆ. ಹಾಗೆ ನಾಳೆ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಹಾಜರಾಗ್ತೇವೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಹ್ಯಾವ್ ಅ ನೈಸ್ ಡೇ.